श्री गुरुभ्यो नमः तल्लणे सदे सिरी वल्लभनल्लि मन निल्लिसि नडेवरिगेल्ल जय एल्ल आध्यात्मिक बंधुगळिगे नमस्कारगळु प्लवनाम संवत्सरद चातुर्मास इन्नेनु हत्रदल्लि बर्ता इदे चातुर्मास नियमगळु व्रतगळु एल्ल आरंभ आगुत्ते अदर तयारी नावु माड्कोबेकु होसदागि मदुवे आगिरुव युवतियरिगे चातुर्मासद गोपद्म व्रत शुरुवागुत्ते 5 वर्षद व्रत अदु ಮಂಗಳಗೌರಿ 5 ವರ್ಷ ಚೈತ್ರಮಾಸ ಕಾಲ ತೊಳೆಯೋದು 5 ವರ್ಷ ಈ 5 ವರ್ಷದ ವ್ರತಗಳಲ್ಲಿ ಚಾತುರ್ಮಾಸ ಗೋಪದ್ಮನ ಆಷಾಢ ಏಕಾದಶಿಯಿಂದ ಆರಂಭ ಮಾಡಬೇಕು ಅದು ರಂಗೋಲಿ ಹಾಕೋದು ಅದರ ಕಥೆ ಅದರ ಅರ್ಘ್ಯ ಕೊಡೋದು ಅದರ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳೋಣ ಅಂತ ಇವತ್ತು ಈಗ ರಂಗೋಲಿ ಹಾಕೋದನ್ನ ನೋಡೋಣಂತೆ ಇದು ಗೋಮಯದಿಂದ ಎಲ್ಲ ಸಾರಿಸ್ಕೋಬೇಕು ಶುದ್ಧಿ ಮಾಡ್ಕೋಬೇಕು ಇದು ಹಸುವಿನ ಕೊಟ್ಟಿಗೆ ಅಂತ ಇದು ನರಕದ ಬಾಗ್ಲು ಇದನ್ನ ಬಾಗ್ಲು ಹಾಕಬೇಕು ಇದು ಸ್ವರ್ಗದ ಬಾಗ್ಲು ಬಾಗ್ಲು ತೆಗೆದಿರಬೇಕು ಇಲ್ಲಿ ಒಂದು ಸರೋವರ ಇದು ಸರೋವರ ಶ್ರೀ ಶಂಖ ಚಕ್ರ ಗದೆ ಪದ್ಮ ಇದನ್ನ ಕೃಷ್ಣನ ಗದ್ದಿಗೆ ಅಂತಾನೂ ಅಂತಾರೆ ಕೃಷ್ಣನ ತೊಟ್ಟಲು ಅಂತಾನೂ ಅಂತಾರೆ ಎರಡೂ ಆಯ್ತು ಸೀತೆ ಸೆರಗು ಕೊಳಲು ಕೊಳಲು ತುಳಸಿ ಗಿಡ ತುಳಸಿ ದಳ ಹಸುವನ್ನ ಬರಿಬೇಕು ಕಣ್ಣು ಕಿವಿ ಕತ್ತು ಗಂಟೆ ಹಸುವಿನ ಬಾಲ ಕೆಚ್ಚಲು 1 2 3 4 ಇಲ್ಲಿ ಒಂದು ಪುಟ್ಟ ಕರು ಅಮ್ಮನ ಕೆಚ್ಚಲಿಗೆ ಬಾಯಿ ಹಾಕಿದ ಪುಟ್ಟ ಕರು ಇದರಲ್ಲಿ 33 ಪದ್ಮ ಹಾಕಬೇಕು 1 12 13
ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಾಗಿದೆ, ಮೂವತ್ತ್ಮೂರು ಆಗಬೇಕು. ಈ ಹಸುನ ದೊಡ್ಡದಾಗಿ ಮಾಡಿಕೊಂಡು ಹಾಕ್ಬೋದು. ಈ ಕೊಟ್ಟಿಗೆಯ ಸನ್ನಿಧಾನದಲ್ಲಿ ಅಂತ ಉಳಿದಿರೋದನ್ನು ಹಾಕಬಹುದು. ಮೂವತ್ತ್ಮೂರು ಪದ್ಮ, ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತ ಅನುಸಂಧಾನ. ಹಸುವನ್ನು ದೊಡ್ಡದಾಗಿ ಬರೆದು ಹಸುವಿನ ಒಡಲೊಳಗೇ ಹಾಕಬೇಕು. ಹಾಕಿದ್ದಾದ ಮೇಲೆ ಅರ್ಶಿನ ಕುಂಕುಮ ಪೂಜೆ ಮಾಡಬೇಕು. ಕರು ಸಮೇತವಾದ ಹಸು ಗೋಪೂಜೆ. ಕತೆ ಹೇಳ್ಕೊಂಡು ಮಾಡಬೇಕು, ಇಲ್ಲದ್ರೆ ಕತೆ ನಂತರ ಹೇಳಿ. ಮಂತ್ರ ಇದೆ, ಅರ್ಘ್ಯ ಮಂತ್ರ ಅದರಲ್ಲಿ ಕೊಟ್ಟಿದೆ. ಈಗ ಮೂವತ್ತ್ಮೂರು ಅಕ್ಷತೆಗಳನ್ನು ಎಣಿಸಿ ಇಟ್ಕೊಂಡು ಇಲ್ಲಿ ಸರೋವರದಲ್ಲಿ ಇಲ್ಲಿ ಒಂದು ಬಟ್ಲಿಟ್ಕೊಂಡು ಆ ಬಟ್ಲಲ್ಲಿ ಅರ್ಘ್ಯ ಮೂವತ್ತ್ಮೂರು ಸಾರ್ತಿ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಟ್ಟಾದಮೇಲೆ ಈ ಸಮೇತವಾಗಿ ತುಳಸಿ ಕಟ್ಟೆ ಮುಂದೆ ಅಥವಾ ಮಣೆಯಲ್ಲಿ ನೀವೆಲ್ಲ ಹಾಕಿದರೂ ಸಾಧ್ಯತೆ ಇದ್ದರೆ ಮೂವತ್ತ್ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು. ರಂಗೋಲಿ ಕ್ರಮವಂತೂ ಇಷ್ಟು. ಇದು ಒಟ್ಟು ಇನ್ನೊಂದು ಸರ್ತಿ ಹೇಳ್ತೀನಿ. ಇದು ಕೊಟ್ಟಿಗೆ, ಇದು ನರಕದ ಬಾಗಿಲು, ಬಾಗಿಲ ಮುಚ್ಚಬೇಕು. ಸ್ವರ್ಗದ ಬಾಗಿಲು ಸರೋವರ. ಹಸು, ಹಸುವಿನ ಹೊಟ್ಟೆಯಲ್ಲಿ ಮೂವತ್ತ್ಮೂರು ಪದ್ಮಗಳು. ಕರು, ಕರುವಿನ ಹೊಟ್ಟೆಯಲ್ಲಿ ಶ್ರೀಕಾರ, ಶಂಖ, ಚಕ್ರ, ಗದ, ಪದ್ಮ. ಕೊಳಲು, ತುಳಸಿ ಗಿಡ, ಸೀತೆ ಸೆರಗು, ಕೃಷ್ಣನ ಗದ್ದಿಗೆ, ಕೃಷ್ಣನ ತೊಟ್ಟಿಲು, ಯಾವುದಾದ್ರೂ ಹೇಳಬಹುದು. ಇದಿಷ್ಟನ್ನು ಹಾಕಿ ತುಳಸಿ ದಳ ಇಷ್ಟನ್ನು ಅನುಸಂಧಾನ ಮಾಡಿ ಹಾಕಿ. ಇದುವರೆಗೂ ರಂಗೋಲಿ ಹಾಕಿದ್ದೆಲ್ಲ ನೋಡಿದ್ರಲ್ಲ, ಈ ಥರ ರಂಗೋಲಿ ಹಾಕಿ ಮೂವತ್ತ್ಮೂರು ಮಂತ್ರಕಥೆ ಇಟ್ಕೊಂಡು ಆ ಸರೋವರದಲ್ಲಿ ಮೂವತ್ತ್ಮೂರು ಸರ್ತಿ ಅರ್ಘ್ಯ ಕೊಡಬೇಕು. ಕೃಷ್ಣನ ಅರ್ಘ್ಯ ಕತೆ ಹೇಳ್ಕೋಬೇಕು. ಆ ಅರ್ಘ್ಯದ ಮಂತ್ರ ಮತ್ತು ಕಥೆ ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಪ್ರತಿ ವರ್ಷ ದಾನ ಕೊಡೋದು ಇದೆ, ಅಣ್ಣ ತಮ್ಮಂದ್ರಿಗೆ ಕೊಡಬೇಕು ಅಂತ ಕಥೆನಲ್ಲಿ ಬರುತ್ತೆ. ಆ ಥರ ದಾನ ಕೊಡಬೇಕು. ಇದನ್ನೆಲ್ಲ ಅದನ್ನು ನೋಡಿಕೊಂಡು ನೀವು ಅದನ್ನು ಅನುಸರಿಸ್ಕೋಬೇಕು. ಆ ಕಥೆಯಲ್ಲಿ ಕೊಟ್ಟಿರೋದು. ಇನ್ನು ಈ ಐದು ವರ್ಷವೂ ನಿರಂತರವಾಗಿ ನಡೆದಿರ, ಮಧ್ಯದಲ್ಲಿ ಗರ್ಭಿಣಿ ಬಾಣಂತಿ ಅಂತ ಬಂದಾಗ ಆರನೇ ವರ್ಷ ಏಳನೇ ವರ್ಷ ಹೆಚ್ಚಿಸ್ಕೊಂಡು ಐದು ವರ್ಷ ಹಾಕ್ಕೋಬೇಕು. ಮತ್ತು ಇನ್ನೊಂದು ಅಡೆತಡೆ ಏನು ಅಂದರೆ, ಮೂರು ದಿವಸ ಮುಟ್ಟಿನ ಸಮಯದಲ್ಲಿ ನಿಂತು ಹೋಗಿರುತ್ತಲ್ಲ, ಅದನ್ನು ಐದನೇ ನೀರು ಆದ ಮೇಲೆ ದಿನಕ್ಕೆ ಎರಡರಂತೆ ಹಾಕ್ಕೊಂಡು ಅದನ್ನು ಅದಕ್ಕೆ ಸರಿಹೊಂದಿಸ್ಕೊಂಡು ರಂಗೋಲಿನ ಹಾಕಬೇಕು. ಇದು ಆದ ಮೇಲೆ ಇನ್ನೊಂದು ವಿಷಯ ಏನಂದರೆ, ಅಕಸ್ಮಾತ್ ಮದುವೆ ಆದ ಐದು ವರ್ಷದಲ್ಲಿ ಈ ಗೋಪದ್ಮ ಹಾಕ್ಲಿಕ್ಕೆ ಆಗದೇ ಇರೋರು, ಒಂದು ವಯಸ್ಸಾದ ಮೇಲೆ ಕೂಡ ಕೃಷ್ಣನ ಆಜ್ಞೆ ಇದೆ ಗೋಪದ್ಮ ಹಾಕಲೇಬೇಕು ಅಂತ, ಆದ್ದರಿಂದ ಪರವಾಗಿಲ್ಲ, ವಯಸ್ಸಾದ ಮೇಲಾದ್ರೂ ಐದು ವರ್ಷ ನಿರಂತರವಾಗಿ ಈ ಗೋಪದ್ಮವನ್ನು ಹಾಕಿ ಅದರಲ್ಲಿ ಹೇಳಿದಂಗೆ ದಾನ ಕೊಟ್ಟು ಅರ್ಘ್ಯ ಕೊಟ್ಟು ಮತ್ತು ಅವಕಾಶ ಇರೋರು ಮೂವತ್ತ್ಮೂರು ಪ್ರದಕ್ಷಿಣೆನೂ ಹಾಕಬೇಕು. ಮನೆಯ ಅನುಕೂಲ ಇದು ನೋಡಿಕೊಂಡು ಆ ಒಂದು ವ್ರತವನ್ನು ಮಾಡಿ
ಕೃಷ್ಣನ ಆಜ್ಞೆಯನ್ನು ಪರಿಪಾಲಿಸಿ ನಾವೆಲ್ಲ ಪುಣ್ಯಭಾಗಿಗಳಾಗಬೇಕು ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.